ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಗುಡ್ ಮಾರ್ನಿಂಗ್. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ, ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ಬೆಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪದವಿ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಒಂದು ಡಿಪಾರ್ಟ್ಮೆಂಟ್ಗಳ ಒಂದು ಕೌನ್ಸಿಲಿಂಗ್ ಡೇಟ್ಗಳನ್ನ ಈಗಾಗಲೇ ಫಿಕ್ಸ್ ಮಾಡಿದ್ದಾರೆ. ಅದ್ರ ಜೊತೆ ಮೆರಿಟ್ ಲಿಸ್ಟ್ ಕೂಡ ಬಂದಿದೆ, ಇನ್ನು ಫೈನಲ್ ಮೆರಿಟ್ ಲಿಸ್ಟ್ ಬಂದಿಲ್ಲ. ಆದರೆ ಈ ವಿಡಿಯೋ ಏನು ಸ್ಪೆಷಲಿ ಅಂತಂದರೆ, ಇದು ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಆ್ಯಂಡ್ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್ BPED ಯಾರು ಮಾಡ್ತಾ ಇದ್ದೀರಲ್ಲ, ಇವ್ರಿಗೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇರೋದು. ಕಾರಣ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕು ಮತ್ತು BPED ಇವು ಎರಡು ಡಿಪಾರ್ಟ್ಮೆಂಟ್ಗಳ ಕೌನ್ಸಿಲಿಂಗ್ ಡೇಟ್ ಫಿಕ್ಸ್ ಆಗಿದೆ. ಅದು ಕೂಡ ಇದೇ ತಿಂಗಳ 16 ಮತ್ತು 17 ತಾರೀಕಿನಂದು. ಯಾರ್ಯಾರು ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ಗೆ ಅಪ್ಲಿಕೇಶನ್ ಹಾಕಿದ್ದೀರಾ MSW, ಅವರೆಲ್ಲರೂ ಕೂಡ ಇದೇ ತಿಂಗಳು 16ನೇ ತಾರೀಕು ಮತ್ತು 17ನೇ ತಾರೀಕು ಎರಡು ದಿನ ನಿಮಗೆ ಕೌನ್ಸಿಲಿಂಗ್ ಇರುತ್ತೆ. ಅದು ಕೂಡ ನಿಮ್ಮ ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟ್ನಲ್ಲಿ ಇರುತ್ತೆ. ಅದನ್ನು ಕೂಡ ಈಗ ಅವರು ಡೇಟ್ ಹಾಕಿದ್ದಾರೆ. ಅದ್ರ ಜೊತೆ ರಿಪೋರ್ಟಿಂಗ್ ಟೈಮ್ ಕೂಡ ಕೊಟ್ಟಿದ್ದಾರೆ. ನೀವು ಮಾರ್ನಿಂಗ್ 9:30 ಅಷ್ಟರಲ್ಲಿ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳೊಂದಿಗೆ ನಿಮ್ಮ ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟ್ ಏನಿದೆ, MSW ಡಿಪಾರ್ಟ್ಮೆಂಟ್, ಅಲ್ಲಿಗೆ ಹೋಗಬೇಕು 9:30 ವಿತೌಟ್ ಫೇಲ್ ಅಂತ ಹೇಳಿದ್ದಾರೆ. ಏನೇನು ಡಾಕ್ಯುಮೆಂಟ್ಸ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಬಟ್ ಇನ್ನೊಂದು ಸಲ ಹೇಳಬೇಕು ಅಂದರೆ SLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ 6 SEM ಮಾರ್ಕ್ಸ್ ಕಾರ್ಡ್, ಪ್ರೊವಿಜನಲ್ ಡಿಗ್ರಿ ಸರ್ಟಿಫಿಕೇಟ್ ವಿತ್ 7 ಇಯರ್ ಸ್ಟಡಿ ಸರ್ಟಿಫಿಕೇಟ್, ಕ್ಯಾಶ್ ಆ್ಯಂಡ್ ಇನ್ಕಮ್, ಆಧಾರ್ ಕಾರ್ಡ್, ಮತ್ತು ಅದ್ರ ಜೊತೆ ನಿಮ್ಮ ಅಪ್ಲಿಕೇಶನ್ ಹಾಕಿರುವಂಥ ಅದು ಜೆರಾಕ್ಸ್ ಇಷ್ಟನ್ನು ತೆಗೆದುಕೊಂಡು ವಿತ್ ಫೋಟೋಸ್ ತೊಗೊಂಡು ನೀವು ಹೋಗಬೇಕು. ಎಷ್ಟು ಗಂಟೆ? 9:30 ಅಷ್ಟರಲ್ಲಿ ನೀವು ಅಲ್ಲಿರಬೇಕು. ಅದ್ರ ಜೊತೆ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್ BPED ಯಾರು, ಅವ್ರು ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ, ಆ್ಯಂಡ್ ನಿಮ್ಮ ಮೆರಿಟ್ ಲಿಸ್ಟಲ್ಲಿ ಹೆಸರಿದೆಯಾ, ನೀವು ಕೂಡ 16 ಮತ್ತು 17ನೇ ತಾರೀಕಿನಂದು ನಿಮ್ಮ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನಿದೆ ಯೂನಿವರ್ಸಿಟಿಲಿ, ಅಲ್ಲಿಗೆ ನೀವು ಕೂಡ 9:30 ಅಷ್ಟರಲ್ಲಿ ನಿಮಗೂ ರಿಪೋರ್ಟಿಂಗ್ ಟೈಮ್ ಇದೆ, ನೀವು ಕೂಡ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳೊಂದಿಗೆ ಹೋಗಬೇಕು. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದರೆ, ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ದು ಏನೂ ಮೆರಿಟ್ ಲಿಸ್ಟ್ ಓಪನ್ ಆಗ್ತಿಲ್ಲ. ಪ್ಲೀಸ್, ಅದ್ರ ಬಗ್ಗೆ ಯಾರು ತಲೆಕರ್ಸ್ಕೊಳಕ್ಕೆ ಹೋಗಬೇಡಿ, ಅದು ಓಪನ್ ಆಗುತ್ತೆ. ಸ್ವಲ್ಪ ತುಂಬ ಅಪ್ಲಿಕೇಶನ್ ಜಾಸ್ತಿ ಇರ್ತವೆ, ಸ್ವಲ್ಪ ಲೋಡಿಂಗ್ ಇರುತ್ತೆ, ಆ್ಯಂಡ್ ಅವರು ಕೂಡ ಅಪ್ಲೋಡ್ ಮಾಡೋದು ಸ್ವಲ್ಪ ನಿಧಾನ ಮಾಡಿರ್ತಾರೆ. ಆಯಿತಾ, ಅದು ಓಪನ್ ಆಗೇ ಆಗುತ್ತೆ, ಡೋಂಟ್ ವರಿ. ಆ್ಯಂಡ್ ಅಗೇನ್ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದರೆ, ನಿಮ್ಮದು ಕೂಡ ಕೌನ್ಸಿಲಿಂಗ್ ರೇಟ್ ಫಿಕ್ಸ್ ಆಗಿದೆ ಬೇರೆ ಬೇರೆ MSc ಆ್ಯಂಡ್ MCOM ಅವ್ರದ್ದು. ನೀವು ಕೂಡ ಸೇಮ್ ಎಲ್ಲ ದಾಖಲಾತಿಗಳನ್ನ ಆದಷ್ಟು ಬೇಗ ರೆಡಿ ಮಾಡ್ಕೊಳ್ಳಿ, ಕೌನ್ಸಿಲಿಂಗ್ಗೆ ರೆಡಿ ಆಗಿರಿ. ಕೌನ್ಸಿಲಿಂಗ್ ಡೇಟ್ ಇನ್ನು ಮುಂದಕ್ಕೆ ಹೋಗೋದು ಡೌಟ್, ಅದೇ ಫಿಕ್ಸ್ ಆಗುತ್ತೆ ಅದೇ ಡೇಟು. ನೀವು 23ರಿಂದ 26ವರೆಗೂ ಅದೇ ಡೇಟ್ ಫಿಕ್ಸ್ ಆಗಿರುತ್ತೆ. ಪ್ಲೀಸ್, ಎಲ್ಲರೂ ಕೂಡ ಇದನ್ನು ಇಂಪಾರ್ಟೆಂಟ್ ವಿಷಯ ಆಗಿರೋದ್ರಿಂದ ನೋಟ್ ಮಾಡ್ಕೊಳ್ಳಿ.